ಮತ್ತೊಂದು ಸಿನಿಮಾ ಬಗ್ಗೆ ಮಾತಾಡ್ಬೇಕು, ಸಲಾರ್. ಸಲಾರ್ ಕೂಡ ದೊಡ್ಡ ದೊಡ್ಡ ಲೆವೆಲ್ ನಡೀತಾ ಇದೆ, ಲಾಭಿಷೇಕ ಆಗ್ತಾ ಇರ್ತಕ್ಕಂಥ ಸಿನಿಮಾ. ಹೌದು ಹೌದು, ದೊಡ್ಡ ಲೆವೆಲ್ ನಡೀತಾ ಇದೆ. ಹೈದರಾಬಾದಲ್ಲಿ ಒಂದು ದೊಡ್ಡ ಸೆಟ್ ಹಾಕಿದ್ದೀನಿ, ಶೂಟ್ ನಡೀತಾ ಇದೆ. ಈಗ ಬ್ರೇಕು, ನೆಕ್ಸ್ಟ್ ಮಂತಿಂದ ಮೋಸ್ಟ್ಲಿ ಸ್ಟಾರ್ಟ್ ಆಗುತ್ತೆ. ಅದನ್ನು ಅದು ಬೇರೆ ಲೆವೆಲಲ್ಲಿ ಇರೋದು. ಪ್ರಭಾಸ್ ಅವರು ನಿಮ್ಮ ಒಂದು ಆರ್ಟ್ ವರ್ಕ್ ನೋಡಿ ಏನಂದ್ರು? ನನಗೆ ಸಿಕ್ಕಿಲ್ಲ ಅವರು, ನನಗೆ ಸಿಕ್ಕೇ ಇಲ್ಲ ಅವ್ರು, ನಾನು ಮೀಟೇ ಮಾಡಿಲ್ಲ ಅವ್ರನ್ನ. ಬಟ್ ತುಂಬ ಖುಷಿಯಾಗಿರ್ತಾರೆ, ಇವಾಗ ಅದು ಔಟ್ಪುಟ್ ಹಂಗಿದೆಯಲ್ಲ. ಬರೀ ಮುಂದಲ್ಲ ಭುವನ್ ಇದ್ದಾರೆ, ಅಲ್ಲಿ ಪ್ರಶಾಂತ್ ಸರ್ ಇದ್ದಾರೆ, ಮತ್ತು ಗ್ರ್ಯಾಂಡ್ ಬೇರೆ ಲೆವೆಲ್ಲೆ. ಅಂದರೆ ಇಷ್ಟೆಲ್ಲ ಟೀಸರ್ ಬಿಡ್ತಾರೆ ನೋಡಿ, ಅದ್ರಲ್ಲಿ ಗೊತ್ತಾಗುತ್ತೆ. ಶಿವಕುಮಾರ್ ಅವ್ರಿಗೆ ಇಲ್ಲಿಯವರೆಗೂ ಸಿಕ್ಕಿರ್ತಕ್ಕಂಥ ದಿ ಬೆಸ್ಟ್ ಕಾಂಪ್ಲಿಮೆಂಟ್ ಯಾರಿಂದ ಏನು ಸರ್ ಆರ್ಟ್ ವರ್ಕ್ಗೆ? ಕಾಂಪ್ಲಿಮೆಂಟ್ ತುಂಬ ಸಿಕ್ಕಿದೆ, ಬಟ್ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವತ್ತು ಡೈರೆಕ್ಟ್ರು ಚೆನ್ನಾಗಿದೆ ಅಂತ ಹೇಳ್ತಾರೆ, ಅದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ ನನಗೆ ಯಾವುದೂ ಇಲ್ಲ, ಯಾವ ಅವಾರ್ಡ್ ಇಲ್ಲ ಅದ್ರ ಮುಂದೆ. ನನಗೆ ನನಗೆ ಯಾವತ್ತು ಡೈರೆಕ್ಟ್ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದನ್ನು ನಾನು ಅಚೀವ್ ಮಾಡಿದ್ದೀನಿ ಅಂದರೆ ನನಗೆ ಅದೇ ನನ್ನ ದೊಡ್ಡ ಕಾಂಪ್ಲಿಮೆಂಟು. ಅದಕ್ಕಿಂತ ಹೆಚ್ಚು ಯಾವುದೇ ಇಲ್ಲ, ನನಗೆ ಗೊತ್ತೇ ಇಲ್ಲ ಅಂದರೆ ಇದೆ, ಬಟ್ ನನಗೆ ಅದನ್ನು ಖುಷಿ ಕೊಡೋದು ಅದೊಂದೇ. ಡೈರೆಕ್ಟ್ರಿಗೆ ಖುಷಿ ಪಡಬೇಕು, ಅವ್ರ ಥಾಟಿಗೆ ನಾನು ಕರೆಕ್ಟಾಗಿ ವರ್ಕ್ ಮಾಡಿದ್ದೀನಿ. ಪ್ರೊಡ್ಯೂಸರ್ ಖುಷಿ ಪಡಬೇಕು, ಆ ಬಡ್ಜೆಟ್ ಕರೆಕ್ಟಾಗಿ ವರ್ಕ್ ಮಾಡಿದ್ದೀನಿ. ಅದೇ ಅದೇ ನನಗೆ ದೊಡ್ಡ ಒಂದು ಅಪ್ರಿಷಿಯೇಷನ್ನು, ಅವಾರ್ಡು ಎಲ್ಲ ಅದೇ ನನಗೆ.